ಬಾಸು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಶುಭೋದಯ ಮಾಮ್ ಎಲ್ಲರಿಗೂ ನೆನ್ನೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ನಾನು ಹೋಗ್ಬಿಟ್ಟು ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಹಾಕಿರೋದ ನೋಡಿದೆ ಮ್ಯಾಮ್ ಏನ್ ಮ್ಯಾಮ್ ನೀನು ಎನರ್ಜಿ ತಗೊಂಬಾಗುರು ಏನ್ ಗುರು ನೀನು ಒಂಥರ ಡಿಪ್ರೆಷನ್ ಇರೋತರ ವಿಡಿಯೋ ಮಾಡ್ತಾ ಇದ್ದೆಲ್ಲ ಗುರು ಅಪ್ಸೆಟ್ ಆಗಬಾರ್ದು ಎನರ್ಜಿ ತಗೊಂಬರ್ಬೇಕು ಟೇಕ್ ಇಟ್ ಈಸಿ ಅಂತ ಹೇಳ್ತಿದ್ರೆ ಸುಮಾರು ಜನ ಹೆಂಗೆ ಮ್ಯಾಮ್ ಟೇಕ್ ಇಟ್ ಈಸಿ ಆಗುತ್ತದ ಒಂಥರ ಸೈಕ್ ಆಗೋಗ್ಬಿಟ್ಟಿದ್ದೀನಿ ಅಂತ ಮೂರಕ್ಕೆ ಮೂರು ಮ್ಯಾಚ್ನ ಸೋಲೋದು ಅಂದ್ರೆ ಅದು ಇನಾಗರ್ಲಿಂದ ಹಿಡ್ಕೊಂಡು ಫಸ್ಟ್ ಫಸ್ಟೇ ಮೂರು ಮ್ಯಾಚ್ನ ಸೋಲೋದಿದ್ದೆಲ್ಲ ಇದಂತೂ ಒಂಥರ ಒನ್ ಆಫ್ ದ ವರ್ಸ್ಟ್ ಕೇಸ್ ಅಂತ ಹೇಳಬೇಕು ಆರ್ ಸಿ ಬಿಗೆ ಅಂದರೆ ಈ ಹಿಂದೆ ಆಗಿಲ್ಲ ಅಂತ ಹೇಳ್ತಿಲ್ಲ ಮೇನ್ ನಮ್ಮ ಮೆನ್ಸ್ ಆರ್ ಸಿ ಬಿ ಟೀಮಲ್ಲಿ ಈ ಥರ ಆಗೇ ಇಲ್ಲ ಅಂತ ಹೇಳ್ತಿಲ್ಲ ಅಲ್ಲೂ ಆಗಿದ್ದಾವೆ ಇಲ್ಲ ಅಂತ ಹೇಳ್ತಿಲ್ಲ ಸೊ ಇಲ್ಲೂ ಅದೇ ಆಗೋಗ್ಬಿಡ್ತಲ್ಲ ಅದೇ ಒಂಥರ ಬೇಜಾರಾಗುವಂಥ ವಿಚಾರ ಹೈ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡಿದ್ವಿ ಇಲ್ಲಾಗೋರು ಈ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಬೇರೆಯವ್ರಿಗೆ ಟಕ್ಕರ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ರೆ ಮೂರಕ್ಕೆ ಮೂರು ಮ್ಯಾಚ್ನ ಸೋತಿರೋದು ಹ್ಯಾಟ್ರಿಕ್ ಆಫ್ ಲೂಸಸ್ಸು ಆಬ್ವಿಯಸ್ಲಿ ಬೇಜಾರ್ ಅಂತೂ ಆಗೇ ಆಗುತ್ತೆ ಎನರ್ಜಿ ಎಲ್ಲಿಂದ ಬರುತ್ತೆ ಸೊ ಸುಮಾರು ಜನ ಕೇಳ್ತಾ ಇದ್ದೀರಾ ಪಾಯಿಂಟ್ಸ್ ಟೇಬಲ್ನ ನೋಡ್ತು ಅಂದರೆ ಮ್ಯಾಮ್ ಆರ್ ಸಿ ಬಿ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ ಸ್ಟೇಜಸ್ಗೆ ಹೋಗೋ ಸಾಧ್ಯತೆ ಅಂತೂ ಕಾಣಿಸ್ತಾ ಇಲ್ಲ ಈ ಥರ ಆಡ್ತಾ ಇತ್ತು ಅಂತಂದರೆ ಆಗೋದಿಲ್ಲ ರನ್ ರೇಟ್ ಬೇರೆ ಹೆವಿ ಅಂದರೆ ಹೆವಿ ಹೊಡೆಸ್ಕೊಂಡಿದೆ ಸೊ ಇಲ್ಲಿಂದ ಆರ್ ಸಿ ಬಿ ಕತೆ ಮುಗಿದಂಗೆ ಗುರು ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಚಾನ್ಸ್ ಇದೆಯಾ ಆರ್ ಸಿ ಬಿಗೆ ಅಂತ ನೋಡ್ತು ಅಂದರೆ ನೀವು ಪಾಯಿಂಟ್ಸ್ ಟೇಬಲ್ನ ಗಮನಿಸಿದ್ರಿ ಅಂತಂದರೆ ಸ್ವಲ್ಪ ನಿಧಾನ ಕೂತ್ಕೊಂಡು ಗಮನಿಸಿದ್ರಿ ಅಂದರೆ ಎಂ ಐ ಅವರು ಎರಡು ಮ್ಯಾಚ್ ಗೆದ್ದಿದ್ದಾರೆ ಡಿ ಸಿ ಅವರು ಎರಡು ಮ್ಯಾಚ್ ಗೆದ್ದಿದ್ದಾರೆ ಸೊ ನಮಗೆ ಸಿನಾರಿಯೋಗಳು ಕೂಡ ವರ್ಕೌಟ್ ಆಗಬೇಕು ಗುರು ಇನ್ಮೇಲಿಂದ ನಾವು ಮ್ಯಾಚ್ಗಳನ್ನ ಎಲ್ಲ ಮ್ಯಾಚ್ನ ಗೆಲ್ಲೋದ್ರ ಜೊತೆಗೆ ಸಿನಾರಿಯೋಗಳು ವರ್ಕೌಟ್ ಮಾಡ್ಕೊಬೇಕು ಇವಾಗ ಟಾಪ್ ತ್ರೀಲಿ ನಾವು ಫಿನಿಶ್ ಮಾಡಬೇಕಲ್ವ ಡೈರೆಕ್ಟಾಗಿ ಅಂತೂ ಫೈನಲ್ಗೆ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ನಾವು ಇಲ್ಲಿಂದ ಯಾಕಂದರೆ ಮೂರಕ್ಕೆ ಮೂರು ಮ್ಯಾಚ್ನ ಹೊಡೆಸ್ಕೊಂಡಿದ್ವಿ ಡೈರೆಕ್ಟಾಗಿ ಫೈನಲ್ಗೆ ಹೇಳೋಕ್ಕಾಗೋದಿಲ್ಲ ಅದು ಆದರೂ ಆಗ್ಬಿಡ್ಬೋದು ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್ ಗುರು ಏನು ಅಂದ್ಕೊಂಡಿದ್ದಾರೆ ಇವಾಗ ಎಮ್ ಐ ಅವರು ಡಿ ಸಿ ಅವರು ಸೋತ್ಕೊಂಡು ಹೋಗ್ಬಿಟ್ರು ಅಂದರೆ ಇವಾಗ ಮೂರು ಮ್ಯಾಚ್ ನೆಕ್ಸ್ಟ್ ಮೂರು ಮ್ಯಾಚ್ ಅವರನ್ನು ಸೋತ್ಬಿಟ್ರು ಅಂತಂದರೆ ಅವಾಗ ಸಿನಾರಿಯೋಸ್ ಕ್ಯಾನ್ ಹ್ಯಾಪನ್ ಇವಾಗಲೇ ಕೈ ಬಿಡೋದಕ್ಕೆ ಆಗೋದಿಲ್ಲ ನಾವು ಬಟ್ ಬೇರೆ ಥರ ಸಿನಾರಿಯೋಗಳು ಏನೇನು ಅಂದರೆ ಇವಾಗ ಪಾಯಿಂಟ್ಸ್ ಟೇಬಲ್ ಇನ್ನು ಅಲ್ಟಿಮೇಟ್ಲಿ ನಮಗೆ ಡಿಸೈಡ್ ಆಗಿಲ್ಲ ಇನ್ನು ಅರ್ಧ ಸೀಸನ್ ಕೂಡ ಕಂಪ್ಲೀಟ್ ಆಗಿಲ್ಲ ಇವಾಗಲೇ ಫುಲ್ಲು ಡಿಸೈಡ್ ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಸೊ ಇನ್ನೂ ಚಾನ್ಸ್ ಇದೆ ಇವರು ಆರ್ ಸಿ ಬಿಗೆ ಯಾರು ಹೇಳಿದ್ದು ಚಾನ್ಸ್ ಇಲ್ಲ ಈಚೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ಟೂರ್ನಮೆಂಟಿಂದ ಔಟ್ ಆಗಿಬಿಟ್ಟಿದ್ರೆ ಅಂತ ಚಾನ್ಸಸ್ ಅಂತೂ ಇನ್ನೂ ಇದೆ ಬಟ್ ಏನು ಮಾಡಬೇಕು ಆರ್ ಸಿ ಬಿ ಇನ್ನಿರೋವಂಥ ಐದು ಮ್ಯಾಚಲ್ಲಿ ಐದು ಮ್ಯಾಚ್ನೂ ಗೆಲ್ಲಬೇಕು ಆದಷ್ಟು ಐದಕ್ಕೂ ಟ್ರೈ ಮಾಡಬೇಕು ಆಗಿಲ್ಲ ಅಂತಂದರೆ ಒಂದು ಮ್ಯಾಚ್ ಸೋತ್ರೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದು ನಾಲ್ಕು ಗೆದ್ದರೆ ಕ್ವಾಲಿಫೈ ಆಗುವಂಥ ಒಂದು ಪಾಸಿಬಿಲಿಟಿ ರನ್ ರೇಟ್ ಮೇಲೆ ಬಂದು ನಿಂತ್ಕೊಳುತ್ತೆ ರನ್ ರೇಟ್ ಬೇರೆ ಹೊಡೆಸ್ಕೊಂಡಿರೋದ್ರಿಂದ ಅದು ಕೂಡ ಕಷ್ಟ ಆಗ್ಬೋದು ಐದು ಮ್ಯಾಚ್ನ ಗೆಲ್ಲಬೇಕು ಗುರು ಇಲ್ಲಿಂದ ಎಲ್ಲ ಮ್ಯಾಚ್ನ ಗೆಲ್ಲಬೇಕು ಅಂತ ಅಂದ್ಕೊಳ್ಳಿ ಸಿಂಪಲಾಗೆ ಟು ಬಿ ಮೋರ್ ಏನು ಹೇಳ್ತಾರೆ ಪ್ರಿಸೈಸ್ ಆಗಿ ಇರಬೇಕು ಅಂತಂದರೆ ಅಂದರೆ ಪ್ಲೇ ಆಫ್ಸಿಗೆ ಎಂಟ್ರಿ ಕೊಡಬೇಕು ನಾವು ಸೆಮಿಫೈನಲ್ ಆಡಬೇಕು ಅಂದರೆ ಎಲಿಮಿನೇಟರ್ನ ಆಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ ಐದಕ್ಕೆ ಐದೂ ಗೆಲ್ಲಬೇಕು ಇಲ್ಲಿಂದ ಏನಾದ್ರು ಆರ್ ಸಿ ಬಿ ಒಂದು ಮ್ಯಾಚ್ನ ಸೋತೋಗ್ಬಿಟ್ರು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆರ್ ಸಿ ಬಿ ನಾಲ್ಕು ಮ್ಯಾಚ್ನ ಗೆದ್ಬಿಟ್ಟು ಹೋಗಬೇಕು ಅಂದರೆ ರನ್ ರೇಟ್ ಮ್ಯಾಟ್ರಿಗೆ ಏನಾದ್ರು ಬರುತ್ತೆ ಪಕ್ಕ ರನ್ ರೇಟ್ ಅಂತೂ ಮ್ಯಾಟ್ರಿಗೆ ಬರುತ್ತೆ ಆರ್ ಸಿ ಬಿ ಹೊಡ್ಸ್ಕೊಂಬಿಟ್ಟಿದೆ ರನ್ ರೇಟ್ ಆಲ್ರೆಡಿ ಮೈನಸ್ 2.2 ಒನ್ ಆಫ್ ದ ವರ್ಸ್ಟ್ ರನ್ ರೇಟ್ ಇದೆ ಗುಜರಾತ್ ಅವ್ರದ್ದು ಒನ್ ಆಫ್ ದ ವರ್ಸ್ಟ್ ರನ್ ರೇಟ್ ಇದೆ ಬಟ್ ಒಂದು ಮ್ಯಾಚ್ನ ಗೆದ್ದುಬಿಟ್ಟಿದ್ದಾರೆ ಅಷ್ಟೇ ಸೊ ಇಲ್ಲಿಂದ ಆರ್ ಸಿ ಬಿ ತಲೆಯಲ್ಲಿ ಇರಬೇಕಾಗಿರೋದು ಒಂದೇ ಎಲ್ಲ ಮ್ಯಾಚ್ನ ಗೆಲ್ಲಬೇಕು ಅನ್ನೋ ಒಂದು ಇಂಟೆಂಟ್ ಇರಬೇಕಷ್ಟೇ ಇಂಟೆಂಟ್ ಅಂತೂ ಇದೆ ಲಾಸ್ಟ್ ಮ್ಯಾಚಲ್ಲಿ ಕಾಣಿಸ್ತು ಇಂಟೆಂಟ್ ಅಂತೂ ಇತ್ತು ಬಟ್ ಎಲಿಮೆಂಟ್ರಿ ಮಿಸ್ಟೇಕ್ಸ್ಗಳಿಂದ ಮ್ಯಾಚ್ನ ಸೋತಿದ್ದು ಫಸ್ಟ್ ಎರಡು ಮ್ಯಾಚ್ ಅಂತೂ ಧ್ವಂಸ ಬಿಟ್ಟಾಕ್ಬಿಡಿ ಬಟ್ ಥರ್ಡ್ ಮ್ಯಾಚು ಗೆಲ್ಬೋದಾಗಿತ್ತು ಗೆಲ್ಲೋ ಮ್ಯಾಚ್ನ ಸೋತರು ಅಂತ ಹೇಳಬೇಕು ಸೊ ಇನ್ನೇನು ಹೇಳ್ತೀರಾ ಗುರು ನಮ್ಮ ಆರ್ ಸಿ ಬಿ ಬಗ್ಗೆ ಸೊ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಇನ್ನೂ ಇದೆ ಗುರು ಆ್ಯಕ್ಚುಲಿ ಇನ್ನೂ ಬಿಡಕ್ಕೆ ಹೋಗ್ಬಿಡಿ ಕೈ ಬಿಡಕ್ಕೆ ಹೋಗ್ಬಿಡಿ ಬಿಡುಗುರು ನಮ್ಮ ಆರ್ ಸಿ ಬಿ ಆಗಲ್ಲ ಸುಮ್ಮನೆ ಏನಕ್ಕೆ ಮ್ಯಾಚ್ ನೋಡಬೇಕು ಅಂತ ಬಿಡಕ್ಕೆ ಹೋಗ್ಬಿಡಿ ಅವನ ಅಜ್ಜಿ ಹಂಗೂ ಕ್ವಾಲಿಫೈ ಆಗೋಕ್ಕಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಫಸ್ಟ್ ಸೀಸನ್ ಮೆನ್ಸ್ ಆರ್ ಸಿ ಬಿ ಟೀಮ್ಗೆ ನಾವು 15 ವರ್ಷ ಕೊಟ್ಟಿದ್ದೀವಿ ಅಂತ ವುಮೆನ್ಸ್ಗೆ ಕೊಡೋಕ್ಕಾಗಲ್ವಾ 1 ವರ್ಷ ಕೊಡೋಕ್ಕಾಗಲ್ವಾ ರಿಕವರ್ ಆಗೋದಕ್ಕೆ ಸೊ ಏನು ಹೇಳ್ತೀರಾ ಅಷ್ಟೇ ನಾನು ಇನ್ನೇನು ಹೇಳೋಕ್ಕಾಗುತ್ತೆ ಐದಕ್ಕೆ ಐದು ಮ್ಯಾಚ್ಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಈ ಸಿನಾರಿಯೋಗಳನ್ನೆಲ್ಲ ನೋಡ್ತು ಅಂತಂದರೆ ನಾಲ್ಕು ಮ್ಯಾಚು ಗೆಲ್ಲೋದು ಕೂಡ ಕಷ್ಟ ಕಾಣಿಸ್ತಿದೆ ಆರ್ ಸಿ ಬಿ ಯಾಕಂದರೆ ಆ ಥರ ಒಂದು ಇದರಲ್ಲಿದ್ದಾರೆ ಕಮ್ ಬ್ಯಾಕ್ ಬೌನ್ಸ್ ಬ್ಯಾಕ್ ಹ್ಯೂಜ್ ಆಗಿ ಏನಾದ್ರು ಮಾಡಿದ್ರು ಅಂತಾರೆ ಮುಟ್ಟೋಡ್ಗಣೆಗೆ ಏನಾದ್ರು ಮಾಡಿದ್ರು ಅಂತಾರೆ ಮಿರಾಕಲ್ ಥರ ಏನಾದ್ರು ಮಾಡಿದ್ರು ಅಂತಂದರೆ ಅವಾಗಂತೂ ಪಾಸಿಬಿಲಿಟಿ ಖಂಡಿತ ಇದೆ ಇವ್ರು ಎಲ್ಲರೂ ಮುಟ್ಟು ನೋಡ್ಕೊಬೇಕು ಇಲ್ಲಿಂದ ಆರ್ ಸಿ ಬಿ ಮೂರು ಮ್ಯಾಚ್ ಸೋತಾಗಿಂದ ಆರ್ ಸಿ ಬಿ ಯಾವ ಥರ ಬೌನ್ಸ್ ಬ್ಯಾಕ್ ಆಯಿತು ಅಂತ ಸೊ ಒಂಥರ ಇಷ್ಟು ಚರಿತ್ರೆಯಲ್ಲಿ ಮುಂಬೈ ಇಂಡಿಯನ್ಸ್ ಒಂದ್ಸಲ ಐದು ಮ್ಯಾಚ್ನ ಸೋತ್ಬಿಟ್ರು ಸ್ಟಾರ್ಟಿಂಗ್ ಐದು ಮ್ಯಾಚ್ನ ಸೋತ್ಬಿಟ್ಟು ಕಪ್ನ ಹೊಡೆದಿಲ್ಲ ಸೊ ಆ ಥರ ಏನಾದ್ರು ಸಿನಾರಿಯೋ ಮಾಡ್ತಾರ ಯಾಕಂದರೆ ಇಲ್ಲಿ ಐದು ಮ್ಯಾಚ್ ಎಲ್ಲ ಸಿಗೋದಿಲ್ಲ ಅವರು ಐದು ಮ್ಯಾಚ್ ಸೋಲ್ತು ಅಂತಂದರೆ ಟೂರ್ನಮೆಂಟಿಂದ ಈಚೆಗಡೆ ಯಾಕಂದ್ರೆ ಇರೋದೇ ಇಲ್ಲ 8 ಮ್ಯಾಚು ಸೊ ಆ ಥರ ಸಿನಾರಿಯೋ ಏನಾದ್ರು ಆರ್ ಸಿ ಬಿ ಮಾಡುತ್ತಾ ಅಂತ ಕಾದು ನೋಡಬೇಕು ಅದಂತೂ ಇಷ್ಟೇ ಆಗೋಗ್ಬಿಟ್ಟಿತ್ತು ಮುಂಬೈ ಇಂಡಿಯನ್ಸ್ ಮಾಡಿದ್ದು ಸೊ ಆರ್ ಸಿ ಬಿ ಮೂರು ಮ್ಯಾಚ್ ಹೋಗ್ತಿದೆ ಇಲ್ಲಿ ಇಷ್ಟು ಕ್ರಿಯೇಟ್ ಮಾಡುತ್ತಾ ಅಂತ ಒಂದು ಡೌಟು ಅಷ್ಟೇನೆ ಸೊ ನಿಮಗೇನು ಅನಿಸ್ತಾ ಇದೆ ಗುರು ಮೂರು ಮ್ಯಾಚ್ನ ಆರ್ ಸಿ ಬಿ ಸೋತಿದೆ ಇನ್ನಿರೋ ಅಂತ ಐದು ಮ್ಯಾಚಿಗೆ ಐದು ಮ್ಯಾಚು ಗೆಲ್ತಾರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ ಸಿಗೋಣ ಬಾಬಾ.